ಆಲ್ರೆಡಿ ಎಲ್ಲ ಹೇಳ್ಕೊಟ್ಟಾಗಿದೆ ಅಲ್ವಾ? ಈಗ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಫಸ್ಟ್ ಎಕ್ಸಸೈಸ್ಗೆ ಬಂದ್ಬಿಟ್ವಿ. ಯೂಸ್ ಯುಕ್ಲಿಡ್ಸ್ ಡಿವಿಷನ್ ಆಲ್ಗಾರಿದಮ್ ಟು ಫೈಂಡ್ ದ ಹೆಚ್ ಸಿ ಎಫ್ ಆಫ್. ಈ ಲೆಸನ್ ಇದ್ದಿದ್ದೇ ಇದು ಯುಕ್ಲಿಡ್ಸ್ ವರ್ಕ್ ಕಂಡಿದ್ದೀರ. ಹೆಚ್ ಸಿ ಎಫ್ ಮೆಥಡಲ್ಲಿ ನಾವು ಈ ಸಮ್ ಮಾಡಬೇಕು ಅಂತ ಇದ್ದಿದ್ದು ಕಲ್ತಾಗಿದೆ ಅಲ್ವಾ? ಹೇಗೆ ಮಾಡೋದು ಈಗ ಮಾಡೋಣ ಬಾ. ಏನೇ ಹೇಳ್ಕೊಟ್ಟಿದ್ದೆ ಮೊದಲು ದೊಡ್ಡ ನಂಬರ್ ಒಳಗಡೆ ಬರೆಯುವಾಗಲೇ ಒಂದೇ ಸಲ ಕ್ಲೀನಾಗಿ ಬರೆಯೋ ಹ್ಯಾಬಿಟ್ ಇಟ್ಕೋಬೇಕು. ಒಂದೇ ಸಲ ಕ್ಲೀನಾಗಿ ಹಾಕೋಬೇಕು ದೊಡ್ಡದನ್ನ, ದೊಡ್ಡ ನಂಬರ್ನ ಒಳಗಡೆ ಬರ್ಕೋಬೇಕು, ಚಿಕ್ಕ ನಂಬರ್ನ ಆಚೆ ಬರ್ಕೋಬೇಕು ಅಂತ ಹೇಳಿದ್ದೆ ಅಲ್ವಾ? ಇದು ಇಂಪಾರ್ಟೆಂಟ್. ಹ್ಯಾಂಡ್ ರೈಟಿಂಗ್ ಬರೆಯುವಾಗಲೇ ಕ್ಲೀನಾಗಿ ಬರೀಬೇಕು. ಮೊದಲನೇ ಸಲ 135 ಅಂತ ಇರುತ್ತೆ ಅನ್ಕೊಳ್ಳೋಣ. 135 ಒನ್ಸ, 135 ಟೂಸ, ಎರಡಾದರೂ ವರ್ಕಿಂಗ್ ಕಾಲಮಲ್ಲಿ ಮಾಡ್ಕೋಬೇಕು. ಏನು ಎರಡು, ಜಾಸ್ತಿ ಟೇಬಲ್ಸ್ ಬೇಡ. 135 ಒನ್ಸ, 135 ಹೇಳು, 135 ಟೂಸ. ಇದನ್ನ ಮಲ್ಟಿಪ್ಲೈ ಮಾಡಿ ಫಸ್ಟ್ ರೆಡಿ ಇಟ್ಕೋಬೇಕು. 135 ಟೂಸ, 2 ಫೈವ್ಸ 10, 2 ತ್ರೀಸ 6, ಪ್ಲಸ್ 1 7, 2 ಒನ್ಸ 2. ಇದೆರಡು ಬರೆದಿಟ್ಕೊಂಡು ಆಮೇಲೆ ಸಮ್ ಸ್ಟಾರ್ಟ್ ಮಾಡಿದ್ರೆ ಈಸಿ ಆಗುತ್ತೆ. ಈಗಿದೆ ಯಾವುದಕ್ಕೆ ಹೋಲಿಕೆ ಆಗುತ್ತೆ? 1, ಇದು ಜಾಸ್ತಿ ಇದೆ ಅದಕ್ಕೆ ನಾವು ಈ ಒನ್ನೇ ತಗೋಬೇಕು. ಅದರಿಂದ ಒನ್ಸ 135. ಈಗ ಇದನ್ನ ಏನು ಮಾಡ್ಬೇಕು? ನಾವು ಮೈನಸ್ ಮಾಡಬೇಕು. 5 ಮೈನಸ್ 5 0, ಇದು ಒಂದು ಕ್ಯಾರಿ ಇಲ್ಲಿಗೆ ಹೋಗುತ್ತೆ. 3 ಮೈನಸ್ 12 ಹೇಳು, 9 ಕರೆಕ್ಟ್, 9. ಈಗ ಇದು ಬಂತು 90, ಆನ್ಸರ್ ಬರಲಿಲ್ಲ. ಆಗಲೇ ಏನು ಹೇಳಿದ್ವಿ, ಆನ್ಸರ್ ಬರಲಿಲ್ಲ ಅಂತಂದರೆ ಈಗ ನಿಂದೇ ತಪ್ಪು, ಈಗ ಮತ್ತೆ ನಿನ್ನಿಂದನೇ ಡಿವೈಡ್ ಆಗಬೇಕು ಅಂತ ಇದನ್ನು ಮತ್ತೆ ವಾಪಸ್ ಬರ್ಕೊಳ್ಳೋಣ. ಬರ್ಕೊಳ್ಳೋಣ, ಈ ಬರ್ಕೊಂಡ್ವಾ? ಈಗ ನಾನು ಫಸ್ಟ್ ಹೇಳಿದ್ದೆ ಏನು ಹೇಳಿದ್ದೆ, 1 2 ಬರೆದಿಟ್ಕೋಬೇಕು. ಈಗ ಹೇಳು, 91 90, 92 92 180. ಈ ಎರಡು ಮಾತ್ರ ಬರೆದಿಟ್ಕೊಂಡ್ರೆ ಆಗ ನಮ್ಗೆ ಈಸಿ ಆಗುತ್ತೆ. 135 ಆಗುತ್ತಾ ಇದು ಟೂಸ ಆಗಲ್ಲ, ಅದಕ್ಕೆ ನಾವು ಮತ್ತೆ ಒನ್ಸಾನೆ ತಗೋಬೇಕು. ಒನ್ಸ 90, ಇದಾದ್ಮೇಲೆ ಏನು ಮಾಡ್ಬೇಕು ನಾವು, ಮೈನಸ್. 5 ಮೈನಸ್ 0 5, 13 ಮೈನಸ್ 9 4, 45. ಮತ್ತೆ ರಿಮೈಂಡರ್ 0 ಬರಲಿಲ್ಲ, ಮತ್ತೆ ಏನು ಮಾಡಬೇಕು? ಈಗ ನಿಂದೆ ತಪ್ಪಾಗಿರೋದ್ರಿಂದ ನೀನೇ ಮತ್ತೆ ಬಂದಿಲ್ಲೇ ಕೂತ್ಕೋಬೇಕು, ಮತ್ತೆ 19 ಬರ್ಕೋಬೇಕು. ನಾನು ಇಲ್ಲಿ ಹೇಗೆ ಹೇಳಿದ್ನೋ ಅದೇ ರೀತಿ ಮತ್ತೆ 45 ಬರ್ಕೋಬೇಕು. ಒನ್ಸ ಟೂಸ ಆರು ಮಿನಿಮಮ್ ಬರ್ಕೊಂಡಿರಬೇಕು. 41 ಒನ್ಸ 45 ಒನ್ಸ 45, 45 ಟೂಸ 90. ಗುಡ್, 90 90 ಇದೆಯಾ? ಓ, ನಮಗೆ ಸಿಕ್ತು ಬಾಕ್ಸ್ ಹಾಕಿ ಟೂಸ 90 ಅಂತ ಬರ್ಕೊಂಡು ರಿಮೈಂಡರ್ ಏನಾಗುತ್ತೆ? 0. ಒನ್ಸ್ ನಮಗೆ 0 ಸಿಕ್ಕಿದ ತಕ್ಷಣ 0 ಇಂದ ಮೇಲ್ಗಡೆ ಏನಿದೆಯೋ ಅದೇ ನಮ್ಮ ಹೆಚ್ ಸಿ ಎಫ್. ಕರೆಕ್ಟ್. 45 ಏನು ಬರೀಬೇಕು? ಹೆಚ್ ಸಿ ಎಫ್ ಆಫ್ 45 ಇಸ್ 45 ಇಸ್ ಹೆಚ್ ಸಿ ಎಫ್. ಇದು ಎರಡರದ್ದು ಹೆಚ್ ಸಿ ಎಫ್ 45, 45 ಈಸ್ ಹೆಚ್ ಸಿ ಎಫ್ ಅಷ್ಟೇ ಆನ್ಸರು. ಏನೇ ಬರೆದ್ರು ಲಾಸ್ಟ್ ಆನ್ಸರ್ನ ಬಾಕ್ಸ್ ಹಾಕಬೇಕು. ಈಗ ಸೆಕೆಂಡ್ ಒನ್ಗೆ ಹೋಗೋಣ. ಸೆಕೆಂಡ್ ಒನ್, 196 ಆ್ಯಂಡ್ 38,220. ಓ ಮೈ ಗಾಡ್, ಎಷ್ಟು ದೊಡ್ಡ ನಂಬರು ಅಂತ ಏನು ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೊಡ್ಡ ದೊಡ್ಡ ನಂಬರ್ಗೆ ಹೆಚ್ ಸಿ ಎಫ್ ಕಂಡಿಡಿಯೋಕ್ಕೋಸ್ಕರನೇ ಯೂಕ್ಲಿಡ್ಸ್ ಅವರು ಈ ಮೆಥಡ್ನ ಕಂಡಿಡ್ದಿರೋದು. ಮಾಡೋಣ. ಫಸ್ಟ್ ಏನು ಮಾಡಬೇಕು? ದೊಡ್ಡ ನಂಬರ್ನ ಒಳಗಡೆ ಬರ್ಕೋ. ಕರೆಕ್ಟ್, ಅದು ನೀಟಾಗಿ. ಚಿಕ್ಕದನ್ನ ಹೊರಗಡೆ. ಮೊದಲು ನಾನು ಏನು ಹೇಳ್ಕೊಟ್ಟಿದ್ದೆ, ಯಾವುದಕ್ಕೆ ಆಗಲಿ ವರ್ಕಿಂಗ್ ಕಾಲಮ್ ಇರಲಿ, ಏನೇ ಮಾಡುವಾಗ ನಮ್ಗೆ ಅಲ್ಲಿ ಈಸಿ ಆಗುತ್ತೆ. ಮೊದಲು ಯಾವುದಕ್ಕೆ ಮಾಡ್ಕೋಬೇಕು? 196 ಒನ್ಸ 196, 196 ಟೂಸ ಏನು ಮಾಡ್ಕೋಬೇಕಿಲ್ಲಿ? 2 6 12, 2 9 18,
plus 1 19 2 1 za 2 3 3 en bantu 392 ee 3 digit ge compare madidre agutte agutta hmm mm-hmm. agalla so 1 za ne tagobeku 1 za 196 hmm. minus madu 12 minus 6 6 ಇದೊಂದು ಹೋದ್ರೆ 7 ಆಯ್ತು ಇಲ್ಲಿಂದ ಒಂದು ತಗೋಬೇಕು ಆಗಿದ್ದು 2 ಆಗುತ್ತೆ 9 ಮೈನಸ್ 17 8 2 ಮೈನಸ್ 1 1 1 17 ಮೈನಸ್ 9 8 ಕರೆಕ್ಟ್ ಇದೆ ನೆಕ್ಸ್ಟ್ ಏನು ಮಾಡಬೇಕು ಕೆಡ್ ಅದನ್ನ ಕೆಳಗಡೆಗೆ ಬರ್ಕೋ ಇದನ್ನ ಇಳಿಸ್ಕೋಬೇಕು ಇಳಿಸ್ಕೊಂಡ್ವಿ ನೆಕ್ಸ್ಟ್ ನಾವು ಫೋರ್ ಡಿಜಿಟ್ ಬಂದ್ಬಿಡ್ತು ಫೋರ್ ಡಿಜಿಟ್ ಬಂದ್ರೆ ನಾವು ತಕ್ಷಣ ಎರಡು ಟೂ ನಲ್ಲಿ ಸಿಗಲ್ಲ ಮ್ಯಾಕ್ಸಿಮಮ್ ನಾನು ನಾವು ಬರ್ಕೋಬೇಕಾಗಿರೋದು ನೈನ್ ಒಂದೇ ಸಲ ನೈನ್ ಬರ್ಕೊಂಡು ನೋಡ್ಬೇಕು ಆಗುತ್ತಾ ಅಂತ ನೈನ್ ಬರ್ಕೊಂಡು ನೋಡಿದ್ರೆ ಇದು ಬರುತ್ತೆ ಇದು ಇದಕ್ಕಿಂತ ಚಿಕ್ಕದಿದೆ ಸೊ ಇದನ್ನ ನೈನ್ ಝಾ ಅಂತ ಬರ್ದಿ ಬರ್ಕೋಬೇಕು ಇದನ್ನ ಮೈನಸ್ ಮಾಡಿದ್ರೆ ನಮಗೆ ಝೀರೋ ಏಟ್ ನೈನ್ ಬರುತ್ತೆ ಒಂದ್ಸಲ ನಮಗೆ ಝೀರೋ ಅಂತ ಕಾಣಿಸಿದ್ರೆ ಅಕಸ್ಮಾತ್ ನೋಡೋಣಪ್ಪ ಅಂತ ಫೈವ್ ಝಾ ಟ್ರೈ ಮಾಡಬೇಕು ಫೈನಲ್ ತಾನೆ ಕೊನೆ ನಂಬರ್ ಝೀರೋ ಝೀರೋ ಅಥವಾ ಫೈವ್ ಇರೋದು ಫೈವ್ ನಂಬರ್ ಟೇಬಲಲ್ಲಿ ತಾನೆ ಅದರಿಂದ ನಾವು ಫೈವ್ನ ಟ್ರೈ ಮಾಡಿ ನೋಡಬೇಕಾಗುತ್ತೆ ಫೈವ್ನ ಟ್ರೈ ಮಾಡಿದ್ರೆ ನಮಗೆ 980 ಸಿಗುತ್ತೆ ಸೊ ಫೈವ್ ಝಾ 980 ಈಗ ಇದನ್ನ ಮೈನಸ್ ಮಾಡಿದ್ರೆ ಏನಾಗುತ್ತೆ ಎಲ್ಲ ಝೀರೋ ಆಯ್ತು ನಮಗೆ ಫೈನಲಿ ಝೀರೋ ಬಂತು ಇದೇನಪ್ಪ ಈ ಹೆಚ್ ಎಫ್ ಹಿಂಗಿದೆ ಈ ಹೆಚ್ ಎಫ್ ಹಿಂಗಿದೆ ನೋಡೋಕೆ ಅಂತ ಕಾಣಿಸುತ್ತಲ್ವ ಡಿಫ್ರೆನ್ಸು ಇದು ಪಕ್ಕ ಪಕ್ಕ ಬರ್ಕೊಂಡೋದ್ವಿ ಇದಕ್ಕೆ ಸ್ಟ್ರೇಟಾಗೆ ಬರ್ಕೊಂಡೋದ್ವಿ ಅಂತ ಅನಿಸುತ್ತೆ ಏನೇ ಅನಿಸಿದ್ರು ನಮಗೆ ಝೀರೋ ಬಂದ ತಕ್ಷಣ ಅದಕ್ಕೆ ಮುಂಚೆ ನಮಗೆ ಏನಿರುತ್ತೋ ಅದೇ ಹೆಚ್ ಎಫ್ ಸೊ ನಮ್ಗೆ ಹೆಚ್ ಎಫ್ ಏನು 196 ಹೆಚ್ ಎಫ್ ಈಸ್ 196 ಆನ್ಸರ್ ಬಂದ ತಕ್ಷಣ ಬಾಕ್ಸ್ ಹಾಕಿ ಕ್ಲಿಯರ್ ಆಗಿ ಬರ್ಕೊಡ್ಬೇಕು ಈಗ ಥರ್ಡ್ ಸಮ್ಗೆ ಹೋಗೋಣ ಥರ್ಡ್ ಸಮ್ ಕ್ವಶನ್ ಹೇಳಿ ಬರ್ಕೊಳ್ಳೋಣ 867 ಮತ್ತೆ 255 ಇದೇನಪ್ಪ ಇಲ್ಲಿ ದೊಡ್ಡ ನಂಬರ್ ಮೊದಲು ಕೊಟ್ಬಿಟ್ಟಿದ್ದಾರೆ ದೊಡ್ಡ ನಂಬರ್ ಮೊದಲು ಕೊಟ್ಟಿದ್ದಾರೆ ಅಂದ ತಕ್ಷಣ ನಾವು ದೊಡ್ಡದನ್ನ ಇಲ್ಲೆಲ್ಲ ಬರೆಯೋದು ಎಲ್ಲಿ ಬರಿಬೇಕು ಒಳಗಡೆ ಒಳಗೇನೆ ಬರಿಬೇಕು ಇದನ್ನ ಆಚೆ ಆಚೆ ಬರಿಬೇಕು ನೆಕ್ಸ್ಟ್ ಈಗ ನಾವು ವರ್ಕಿಂಗ್ ಕಾಲಮ್ ಹಾಕೊಳ್ಳೋಣ ಏನ್ ಬರ್ಕೋಬೇಕು ಟೇಬಲ್ಸ್ ಫಸ್ಟ್ 255 1 ಝಾ 255 255 2 ಝಾ ಹ್ಮ್ 255 3 ಝಾ ಟು ಫಿಫ್ಟಿ ಫೈವ್ ತ್ರೀ ಝಾ 765 ಇದರಲ್ಲಿ ತ್ರೀ ಝಾ ತನಕ ಹೋಗಿದೆ ಒನ್ ಒನ್ ಸಲ ಒಂದು ಎರಡಲ್ಲಿ ಸಿಗದೆ ಇದ್ರೆ ಮೂರನೇದಕ್ಕೆ ಟ್ರೈ ಮಾಡಬೇಕಾಗುತ್ತೆ ಸೊ ಇದಕ್ಕೇನು ಸಿಕ್ತು 765 ಈಗ ನಾವೇನು ಮಾಡಬೇಕು ಮೈನಸ್ 7 ಮೈನಸ್ 5 2 6 ಮೈನಸ್ 6 0 8 ಮೈನಸ್ 1 ಸಾರಿ 8 ಮೈನಸ್ 7 1 ನಮಗೇನು ಬಂತು ಝೀರೋ ಬಂತಾ ಬರಲೇ ಇಲ್ಲ ಸೊ ಮತ್ತೆ ನೀನು ವಾಪಸ್ ಇಲ್ಲಿಗೆ ಬರಬೇಕು ಅಂತ ಇದನ್ನ ಇಲ್ಲಿ ಕರೆಸ್ಕೊಳ್ಳೋಣ ಆಮೇಲೆ ಮತ್ತೆ ಈಗ 102 ಬರೀಬೇಕು 102 1 ಝಾ 102 102 2 ಝಾ ಏನು 2 2 ಝಾ 4 2 0 ಝಾ 0 2 1 ಝಾ 2 ಈಗ ಇದಕ್ಕಿಂತ ಹೆಚ್ಚಿಕ್ತಿದ್ಯಾ ನಮಗೆ 2 ನಲ್ಲೇ ಸಿಕ್ಕಿದೆ ಬರ್ಕೊಳ್ಳೋಣ ಈಗ ಇದನ್ನ ನಾವೇನು ಮಾಡಬೇಕು ಮೈನಸ್ 5 ಮೈನಸ್ 4 1 5 ಮೈನಸ್ 5 ಮೈನಸ್ 0 5 5 ಇದು 0 ಕೊನೆಗೂ ಬರಲೇ ಇಲ್ಲ ಕೊನೆಗೂ ಬಂತಾ 0 ಇಲ್ಲ ಈಗ ಏನು ಮಾಡಬೇಕು ಮತ್ತೆ ನೀನು ವಾಪಸ್ ಬರಬೇಕು ಇಲ್ಲಿಗೆ ಈಗ ಈಗೇನು ಬರಬೇಕು ಈಗ 51 51 1 ಝಾ ಹೇಳು 51 2 ಝಾ 51 2 ಝಾ 102 ಫೈನಲಿ ನಮಗೆ ಸಿಕ್ತು 51 2 ಝಾ 102 ಸೊ ನಮ್ಗೆ ಏನ್ ಸಿಕ್ತು ಈಗ ಮೈನಸ್ ಮಾಡಿದ್ರೆ
ರಿಮೈಂಡರ್ 0 0 ಸಿಕ್ತು 0 ಸಿಕ್ಕಿದ ತಕ್ಷಣ ಅದು ಅದರ ಹಿಂದೆ ನಮಗೆ ಏನು HCF ಏನಿಲ್ಲಿ HCF ಇಸ್ 51 ಹಾಕಿ ಬಾಕ್ಸ್ ಹಾಕಿ ಕಂಪ್ಲೀಟ್ ಮಾಡಬೇಕು